ನೀರಿನ ಜಾಗೃತಿ ಬೆಳಕ್ಕೆ ರೈತರೇ ಈಗ ಪಂಚ ಸದಸ್ಯರಾಗಿರುವಂತಹ ಸರಿತಾ ಶೆಟ್ಟಿಯವರು ದಾಸವಾಳದ ಗಿಡಕ್ಕೆ ನೀರು ಹಾಕುವುದರ ಮೂಲಕ ನಮ್ಮ ಈ ನೀರಿನ ಜಾಗೃತಿ ಅಭಿಯಾನಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಸೇರ್ಕೊಳ್ಬೇಕು ಸಿಗ್ತಾರೆ.
ಟಿಫಂಗೆ ನಾವಿವತ್ತು ಇಲ್ಲಿಗೆ ಎಂತಕ್ಕೆ ಬಂದದಂದ್ರೆ ನೀರಿನ ಜಾಗೃತಿ ಬಗ್ಗೆ ಎಲ್ಲರಿಗೂ ಒಂದು ಅರಿವು ಮೂಡಿಸ್ಲಿಕ್ಕೆ. ಪ್ರಥಮವಾಗಿ ನಮ್ಮ ತಂಡ ಶ್ರೀಗಂಧ ಅಂದ್ರೆ ನಾನು ಕ್ಯಾಪ್ಟನ್ ಆಗಿ ನಾನು ಮಾತಾಡ್ತಿದ್ದೆ ನಮ್ಮ ಟೀಮಿಂದ ನಮ್ಮ ಯುವ ವಾಹಿನಿಯಿಂದ. ಎಂತ ಅಂದ್ರೆ ಈಗ ಎಲ್ಲರಿಗೂ ತಿಪ್ಪಂಗೆ ನೀರು ನಮ್ಗೆ ಒಂದು ಅಗ್ಗದ ವಸ್ತು, ಮತ್ತೆ ಅದು ಧರ್ಮಕ್ಕೆ ಸಿಕ್ಕತ್ತೆ, ಅದನ್ನ ನಾವು ಹ್ಯಾಂಗ್ ಬೇಕಾದ್ರೆ ಯೂಸ್ ಮಾಡ್ಲಿಕ್ಕೆ ಅನ್ನರಿ ಅಲ್ಲ. ನೀರು ನಮ್ಗಿನ್ ಮುಂದಿನ ದಿವ್ಸದಾಗ ಹ್ಯಾಂಗ ಆಗ್ತಂದ್ರೆ ದುಡ್ಡು ಕೊಟ್ರಿ ಎಲ್ಲ ಸಿಕ್ಕತ್ತೆ, ಆ ನೀರು ಒಂದು ಸಿಕ್ಕುದಿಲ್ಲ. ಅದಕ್ಕೆ ನಾವೆಲ್ಲ ಈಗ ಅನವಶ್ಯಕವಾಗಿ ನೀರನ್ನು ಹಾಳು ಮಾಡ್ತಿತ್ತು, ಅದನ್ನ ಮಾಡೋಕ್ಕಾಗ. ನಾವು ನಮ್ಗೆ ಇಷ್ಟ ಆಗ್ತ ಅಷ್ಟು ನೀರನ್ನು ಉಳಿಸಕ, ಹಾಗೆ ನಾವು ಎಲ್ಲಿ ಸಿಕ್ಕತ್ತೆ ನೀರನ್ನ ಅಂದ್ರೆ ತುಂಬ ಸಂರಕ್ಷಣೆ ಮಾಡಿ ಇಟ್ಕೊಳ್ಳಿ. ಈಗ ನಾವು ಸಾರ್ವಜನಿಕ ಸ್ಥಳದಲ್ಲೆಲ್ಲರೂ ಹೋದಲ್ಲಿ ತುಂಬ ನೀರು ಹರಿದಾಡ್ತಿದ್ರು, ಅದನ್ನ ನಾವು ಬಂದ್ ಮಾಡ್ಕೊ, ಮತ್ತೆ ಸಂಬಂಧಪಟ್ಟ ಆಡಳಿತ ವರ್ಗದವರಿಗೆ ಅದನ್ನ ನಮ್ಮ ವಿಷಯ ಮುಗಿಸ್ಕೊ. ಮತ್ತೆ ನಮ್ಮ ಈಗ ಸುತ್ತಮುತ್ತ ಮಳೆ ಬಂದ ಸಮುದ್ರಕ್ಕೆ ನೀರು ಹಾಕಿಟ್ಬಿಟ್ರೆ ನಾವು ಎಲ್ಲೂ ಅದನ್ನ. ನಾನು ಆಲ್ದಮರದ ತಂಡದಿಂದ ಬಂದಿದ್ದೇನೆ. ನೀರನ್ನು ಎಲ್ಲರೂ ಉಳಿಸ್ಬೇಕು. ಈಗ ಯಾರಿಗೂ ಹೆಚ್ಚಿನ ಜನರಿಗೆ ನೀರೇ ಇರಲ್ಲ, ನೀರಿಲ್ಲ. ನಾವು ನೀರಿದ್ರೆ ನಾವು ಫುಲ್ ವೇಸ್ಟ್ ಮಾಡ್ತಿದ್ದೀವಿ. ಟ್ಯಾಪಿನ ನೀರು ಬಿಟ್ಕೊಂಡು ಬಟ್ಟೆ ಒಗೆಯೋದು ಆ ರೀತಿ ಎಲ್ಲ ಮಾಡ್ತಿದ್ದೀವಿ. ನೀರನ್ನ ಉಳಿಸ್ಬೇಕು. ನೀರನ್ನ ಉಳಿಸೋಕೆ ನಮ್ಮ ಹತ್ರ ಈಗ ಭೂಮಿಯಲ್ಲಿ ಫುಲ್ ನೀರು ಕಡಿಮೆ ಇದೆ, ಆದ್ರೆ ಉಪ್ಪು ನೀರು ಜಾಸ್ತಿ ಇದೆ. ನಾವು ಎಷ್ಟು ಅಷ್ಟು ಫುಲ್ಲು ನೀರನ್ನು ಉಳಿಸ್ಬೇಕು. ನೀರನ್ನು ಉಳಿಸಿ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ, ನಾನು ಯಶಸ್ವಿನಿ, ನಾನು ಕಲ್ಪವೃಕ್ಷ ತಂಡದಿಂದ ಬಂದಿದ್ದೇವೆ. ಇಂದು ನಾವು ನೀರಿನ ಸಂರಕ್ಷಣೆ ಬಗ್ಗೆ ಘೋಷಣೆಯನ್ನ ಕೂಗ್ತಾ ಬಂದಿದ್ದೇವೆ. ನೀರು ಒಂದು ಪ್ರಕೃತಿಯ ಅಮೂಲ್ಯವಾದ ಸಂಪನ್ಮೂಲವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೀರನ್ನ ಸಂರಕ್ಷಿಸಲು ಹಲವಾರು ದಾರಿಗಳಿದ್ದರೂ ನಾವು ಅದನ್ನು ಮಾಡುತ್ತಿಲ್ಲ. ನಾವು ನೀರಂದರೆ ನಮಗೆ ಕೇರ್ ಇಲ್ಲ ಆ ಥರ ನಾವು ನೋಡ್ತಾ ಇದ್ದೀವಿ. ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ನೀರೆಲ್ಲಾದರೂ ಟ್ಯಾಪಲ್ಲಿ ಹೋಗ್ತಾ ಇದೆ ಅಂದರೆ ಯಾರಾದರೂ ಹೋಗಿ ಬಂದ್ ಮಾಡಲಿ, ನನ್ಗೆ ಯಾಕೆ ಅಂತ ಇರ್ತೀವಿ. ನಾನು ಮಾಡಲ್ಲ ಅಂತ ಹೇಳಬಾರ್ದು, ನಾನು ಮಾಡಿದ್ರೆ ಮಾತ್ರ ಬೇರೆಯವ್ರು ಮಾಡ್ತಾರೆ. ಹಾಗಿದ್ದು ನಾವು ನಮ್ಮ ಇದು ನೀರನ್ನು ಸಂರಕ್ಷಿಸುವುದು ನನ್ನ ಹೊಣೆ ಅಲ್ಲ, ನಿಮ್ಮ ಹೊಣೆ ಅಲ್ಲ, ನಮ್ಮೆಲ್ಲರ ಹೊಣೆ ಅಂತ ಸಂರಕ್ಷಿಸಲು ಈಗ ನಾವು ಘೋಷಣೆಯನ್ನು ಕೂಗಿದ್ದೇವೆ. ಹಾಗಾಗಿ ನೀರನ್ನು ಸಂರಕ್ಷಿಸಬೇಕೆಂದು ಎಂಬ ವಿಷಯ ನಿಮ್ಮ ಮನದಟ್ಟಿದೆ ಎಂದು ಮನವರಿಕೆ ಮಾಡಿಕೊಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಕಡಿಮೆಯಾಗುತ್ತಾ ಬರುತ್ತಿದೆ, ಹಾಗಾಗಿ ನಾವು ನೀರನ್ನು ತುಂಬ ಹುಷಾರಾಗಿ ನಾವು ಅದನ್ನು ರಕ್ಷಿಸುತ್ತಾ ಬರಬೇಕು. ಈಗ ನಾವೆಲ್ಲರೂ ಸಹ ಈಗ ನೀರಿನ ಘೋಷಣೆಯ ಬಗ್ಗೆ, ನೀರಿನ ಸಂರಕ್ಷಣೆಯ ಬಗ್ಗೆ ಘೋಷಣೆ ಮಾಡ್ತಾ ಬಂದಿದ್ದೇವೆ. ಇದು ಎಲ್ಲರ ಮನಕ್ಕೆ ಹೋಗಿದೆ ಎಂದು ನಾನು ಭಾವಿಸುತ್ತೇನೆ. ಪಂಚಾಯತ್ ಸದಸ್ಯರಿಗೂ ಹಾಗೂ ಸಾರ್ವಜನಿಕರಿಗೂ ಧನ್ಯವಾದಗಳು. ಇಂದು ಈ ಮಕ್ಕಳು ನೀರಿನ ಬಗ್ಗೆ ತಮ್ಮ ಧ್ವನಿಯಲ್ಲೇ ಬಿತ್ತರಿಸುತ್ತಾ ನೀರನ್ನು ಉಳಿಸೋಣ ಎನ್ನುವ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಹಾಗೆಯೇ ದೊಡ್ಡವರಾದ ತಾವುಗಳು ಇದನ್ನರಿತು ಜೀವಕ್ಕೆ ಇನ್ನೊಂದು ಪದವೇ ನೀರು. Hey.